ಹಿಂದೂ ಅನ್ನೋದು ಧರ್ಮವೇ ಅಲ್ವಾ ಸ್ಥಾಪಕ ಇದ್ರೆ ಮಾತ್ರ ಧರ್ಮ ಆಗೋಕ್ ಸಾಧ್ಯನಾ ಹಿಂದೂ ಧರ್ಮಕ್ಕೆ ನಿರ್ದಿಷ್ಟವಾದ ಗ್ರಂಥವೇ ಅಲ್ವಾ ಅರೆ ದೇವ್ರೆ ಇದೆಂತ ದೊಡ್ಡ ಚರ್ಚೆ ಯಾರೋ ಸಣ್ಣ ಪುಟ್ಟವ್ರು ಹೇಳಿರೋದಲ್ಲ ಕರ್ನಾಟಕದ ಅಂದರೆ ನಮ್ಮ ಸಮಾಜದ ಒಬ್ಬ ಹಿರಿಯ ಸ್ವಾಮೀಜಿಗಳು ಹೇಳ್ತಿರೋದು ಏನಂದ್ರೆ ಹಿಂದುತ್ವವನ್ನು ಸಾರೋಕ್ಕೆ ಯಾವುದೇ ಒಂದು ನಿರ್ದಿಷ್ಟವಾದ ಗ್ರಂಥ ಇಲ್ಲ ಹಿಂದುತ್ವವನ್ನು ಹಿಂದೂ ಧರ್ಮವನ್ನು ಶುರು ಮಾಡಿದಂಥ ಸಂಸ್ಥಾಪಕ ಯಾರು ಅಂತ ಗೊತ್ತಿಲ್ಲ ಹಿಂದೂ ಅನ್ನೋದು ಧರ್ಮವೇ ಅಲ್ಲ ಇದು ಅತಿ ದೊಡ್ಡ ವಿವಾದವೋ ಅಥವಾ ಚರ್ಚಾ ವಿಷಯವೋ ಈ ವಿಷಯ ಆಗಿರೋದು ಈ ವಿಷಯವನ್ನು ಹೇಳಿರೋದು ಗದಗ ತೋಂಟದಾರ್ಯ ಮಠದ ಡಾಕ್ಟರ್ ಸಿದ್ದರಾಮ ಶ್ರೀಗಳು ತುಂಬ ಅತಿ ದೊಡ್ಡ ಚರ್ಚೆ ಆಗಿದೆ ಮತ್ತೊಂದು ಕಡೆ ಜೈನರು ಸಿಖ್ರು ಹಾಗೂ ಬೌದ್ಧರು ಹಿಂದೂಗಳ ವಿರೋಧಿಗಳಲ್ಲ ಅವ್ರು ಯಾರು ಹಿಂದೂಗಳ ವಿರೋಧಿ ಅಲ್ಲ ಅವರೆಲ್ಲ ಹಿಂದೂ ಅನ್ನೋ ಅಂತಹ ಒಂದು ಪದ್ಧತಿಯಲ್ಲಿ ಹಿಂದುತ್ವ ಅನ್ನೋದು ಒಂದು ಜೀವನದ ಪದ್ಧತಿ ಅಷ್ಟೇ ಅದು ಧರ್ಮ ಅಲ್ಲ ಆ ಪದ್ಧತಿಯಲ್ಲಿ ಬರುವಂಥ ಧರ್ಮಗಳು ಜೈನರು ಸಿಖ್ರು ಹಾಗೂ ಬೌದ್ಧರು ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಹಿಂದುತ್ವಕ್ಕೆ ಯಾರು ಸ್ಥಾಪಕ ಇದ್ದರೆ ಯಾರಾದರೂ ಸ್ಥಾಪಕ ಇದ್ದರೆ ನೋಡಪ್ಪ ಇವರು ಈ ಧರ್ಮ ಈಗ ಲಿಂಗಾಯತ ಧರ್ಮ ಅಂತ ಹೇಳೋದಾದರೆ ಅದಕ್ಕೆ ಬಸವಣ್ಣ ಅವರಿದ್ದಾರೆ ಹಿಂದೂ ಧರ್ಮ ಯಾರಿದೆ ಹಿಂದೂ ಧರ್ಮ ಅನ್ನೋದು ಕೇವಲ ಜೀವನ ಪದ್ಧತಿ ಅಂತ ಹೇಳಿದ್ದಾರೆ ಎಸ್ ವೀಕ್ಷಕರೇ ಧಾರವಾಡದಲ್ಲಿ ನಡೆದಂಥ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಸಭೆ ಬಳಿಕ ಮಾತಾಡಿದಂಥ ಶ್ರೀಗಳು ಓರ್ವ ಸ್ಥಾಪಕ ಇದ್ದರೆ ಮಾತ್ರ ಅದೊಂದು ಧರ್ಮ ಆಗುತ್ತೆ ಲಿಂಗಾಯತ ಸ್ವತಂತ್ರ ಧರ್ಮ ಬಸವಣ್ಣ ಅವರ ಸ್ಥಾಪಕರು ವಚನ ಸಾಹಿತ್ಯವೇ ಲಿಂಗಾಯತ ಸ್ವತಂತ್ರ ಧರ್ಮದ ಸಂವಿಧಾನ ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ಹಿಂದೂ ಧರ್ಮದಲ್ಲಿ ಯಾವುದೇ ನಿರ್ದಿಷ್ಟವಾದ ಗ್ರಂಥ ಇಲ್ಲ ಹಿಂದೂ ಧರ್ಮದಲ್ಲಿ ಓರೋ ಪ್ರವರ್ತಕ ಅಥವಾ ಪ್ರವಾದಿ ಇಲ್ಲ ಹಿಂದೂಗಳು ಮೂವತ್ತ್ಮೂರು ಕೋಟಿ ದೇವರುಗಳನ್ನು ಪೂಜೆ ಮಾಡ್ತಾರೆ ಭಗವದ್ಗೀತೆ ಯಾವ ಶ್ಲೋಕದಲ್ಲಿ ಕೂಡ ಹಿಂದೂ ಅನ್ನೋ ಪದವೇ ಇಲ್ಲ ಭಗವದ್ಗೀತೆಯ ಯಾವ ಶ್ಲೋಕದಲ್ಲಿ ಹಿಂದೂ ಅನ್ನೋ ಪದ ಇಲ್ಲ ನಾವು ಸ್ವತಂತ್ರ ಧರ್ಮ ಪಡೆದರೆ ಹಿಂದೂ ವಿರೋಧಿ ಆಗುವುದಿಲ್ಲ ಅಂತ ಹೇಳಿದ್ದಾರೆ ಎಸ್ ಲಿಂಗಾಯತ ಧರ್ಮದ ಸಭೆಯಲ್ಲಿ ಮಾತಾಡಿರುವಂಥದ್ದು ಗದಗದ ತೋಂಟದಾರ್ಯ ಮಠದ ಡಾಕ್ಟರ್ ಸಿದ್ದರಾಮ ಶ್ರೀಗಳ ಬಾಯಲ್ಲಿ ಬಂದಿರುವಂತ ಹೇಳಿಕೆ ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥ ವಿಚಾರ ಯಾಕಂದ್ರೆ ಹಿಂದುತ್ವ ಅನ್ನೋದಕ್ಕೆ ಯಾವುದೇ ಗ್ರಂಥ ಇಲ್ಲ ಹಿಂದೂ ಧರ್ಮವನ್ನ ಸ್ಟಾಪ್ ಮಾಡಿದಂಥ ಶುರು ಮಾಡಿದ್ರು ಅನ್ನೋದಕ್ಕೆ ಯಾವುದೇ ಸ್ಥಾಪಕರಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಯಾವುದೇ ಪ್ರವಾದಿ ಅಥವಾ ಪ್ರವರ್ತಕ ಇಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಹಿಂದುತ್ವ ಅನ್ನೋದು ಕೇವಲ ಜೀವನ ಪದ್ಧತಿಯ ಧರ್ಮವೇ ಅಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಯಾಕೆಂದರೆ ಏನೊಂದು ಅದಕ್ಕೆ ಉದಾಹರಣೆ ಕೂಡ ಕೊಟ್ಟು ಹೇಳ್ತಿದ್ದಾರೆ ಲಿಂಗಾಯತ ಅನ್ನೋದು ಒಂದು ಸ್ವತಂತ್ರ ಧರ್ಮ ಅದಕ್ಕೆ ಬಸವಣ್ಣ ಇದ್ದಾರೆ ವಚನ ಸಾಹಿತ್ಯವೇ ಲಿಂಗಾಯತ ಸ್ವತಂತ್ರ ಧರ್ಮದ ಸಂವಿಧಾನ ಅಂತ ಹೇಳಿದ್ದಾರೆ ಸಾಕಷ್ಟು ಚರ್ಚೆ ಆಗ್ತಿರುವಂಥ ವಿಚಾರ ವೀಕ್ಷಕರೇ ನಿಮ್ಮ ಪ್ರಕಾರ ಗದಗದ ತೋಂಟದಾರ್ಯ ಮಠದ ಡಾಕ್ಟರ್ ಸಿದ್ದರಾಮ ಶ್ರೀಗಳ ಹೇಳಿಕೆ ಹಿಂದುತ್ವ ಅನ್ನೋದು ಕೇವಲ ಜೀವನ ಪದ್ಧತಿ ಹಿಂದೂ ಅನ್ನೋ ಧರ್ಮವೇ ಇಲ್ಲ ಧರ್ಮವೇ ಅಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು